ಇಡೀ ರಾಜ್ಯಾದ್ಯಂತ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಾಗಿದೆ. ಅದು ಕೂಡ ರೈತರಿಗಂತೂ ಸಂಕಷ್ಟವನ್ನು ತಂದೊಟ್ಟಿದೆ. ಇಲ್ಲಿವರೆಗೂ ಪರಿಹಾರ ಕೊಟ್ಟಿಲ್ಲ, ಪರಿಹಾರವನ್ನ ಕೊಡಿ ಅಂತ ಹೇಳಿ ಧಾರವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಭಾರಿ ಮಳೆಯಿಂದ ರೈತರು ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರ ರೈತರ ನೆರವಿಗೆ ಧಾವಿಸಿದೆ, ಕಾಲಹರಣ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಧಾರವಾಡದಲ್ಲಿ ಡಿಸಿ ಕಚೇರಿ ಮುಂದೆ ಕೈ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರ ಆಗ್ರಹ, ಈ ಮಳೆಗೆ ಹಾನಿಯಾಗಿರುವಂತಹ ಬೆಳೆಯ ಪರಿಹಾರವನ್ನ ಶೀಘ್ರವೇ ರೈತರ ಕೈಗೆ ತಲುಪಿಸಿ. ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ಸಿಎಂ ಹಾಗೂ ಸಚಿವರ ವಿರುದ್ಧ ಧಿಕ್ಕಾರ ಕೂಗಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಕೊಡ್ತಾರೆ. ಯಲ್ಲಪ್ಪ, ಒಂದ್ ಕಡೆ ಕಳೆದ ಕೆಲ ದಿನಗಳಿಂದ ನೋಡ್ತಾ ಇದ್ವಿ, ಮಾಜಿ ಶಾಸಕ ಕೋನ ರೆಡ್ಡಿ ಕೂಡ ನವಲಗುಂದ ಹೋರಾಟ ಶುರು ಮಾಡ್ತೀನಿ ನಾನು ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಧಾರವಾಡದಲ್ಲೂ ಕೂಡ ಪ್ರತಿಭಟನೆ ಶುರುವಾಗ್ತಾ ಇದೆ. ಇಡೀ ಅಂದ್ರೆ ಕಾಂಗ್ರೆಸ್ ಜೊತೆ ಜೊತೆಗೆ ರೈತರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಈ ಪ್ರತಿಭಟನೆಗೆ. ನಿಜವಾಗಿಯೂ ದಸರತ್ತು, ಒಂದು ಕಡೆ ಅಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಅತಿವೃಷ್ಟಿ ಆಗ್ತಾ ಇದೆ. ಒಂದ್ ಕಡೆ ಈ ರೈತರು ಕಷ್ಟಪಟ್ಟು ಸಾಲ ಶೂಲ ಮಾಡಿ ಬೆಳೆದಂತಹ ಬೆಳೆಗಳು ಈಗಾಗಲೇ ಅಂತಂದ್ರೆ ಜಮೀನಲ್ಲೇ ಕೊಳೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಇದು ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಮಳೆ ಆಗಿದೆ. ಒಂದ್ ಕಡೆಯಿಂದ ರೈತ ಒಂದ್ ಕಡೆ ಆಸೆ ಇಟ್ಕೊಂಡಿದ್ದ, ಈ ಬಾರಿ ನಮ್ಗೆ ಉತ್ತಮ ಫಸಲು ಬರುತ್ತೆ, ಯಾಕಂದ್ರೆ ಮುಂಗಾರು ಬಹಳ ಅಚ್ಚುಕಟ್ಟಾಗಿ ಮಳೆ ಆಗಿತ್ತು, ಚೆನ್ನಾಗಿ ಮಳೆ ಆಗಿದ್ರಿಂದ ಈ ಬಾರಿ ನಮ್ಗೆ ಉತ್ತಮ ಮಳೆ ಆಗುತ್ತೆ ಅಂತೇಳಿ ಈಗಾಗಲೇ ರೈತ ಬಹಳಷ್ಟು ಆಸೆ ಇಟ್ಕೊಂಡಿದ್ದ. ಆದ್ರೆ ಈಗ ಮಳೆದಾಯ ಇದಕ್ಕೆಲ್ಲವೂ ಆತನ ಆಸೆಗೆ ತಣ್ಣೀರು ಎರಚಿದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಹೆಸರು ಮತ್ತು ಉದ್ದು ಕಟಾವು ಮಾಡಲಾಗಿದೆ. ಕಟಾವು ಮಾಡಿ ಇನ್ನೇನು ರಾಶಿ ಮಾಡಬೇಕು ಅನ್ನುವ ಸಮಯದಲ್ಲೇ ಅಂತಂದ್ರೆ ಇಲ್ಲಿ ಅತಿವೃಷ್ಟಿ ಆಗಿದೆ, ಮಳೆ ಆಗಿದ್ದರಿಂದ ಇವತ್ತು ಎಲ್ಲವೂ ಬೆಳೆ ಸಂಪೂರ್ಣವಾಗಿ ಕೊರತೆ ಹೋಗಿದೆ. ಇದರಿಂದ ಒಂದ್ ಕಡೆ ಇವತ್ತು ಮಾಜಿ ಶಾಸಕ NH ಕೋನ್ ರೆಡ್ಡಿ ನವಲಗುಂದದಲ್ಲಿ ಗ್ರಾಮ ವಾಸ್ತವ್ಯದ ಮೋಡ ಮುಖಾಂತರ ಒಂದು ವಿನೂತನ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಸಹ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಒಂದು ಪ್ರತಿಭಟನೆ ಮಾಡಿತು. ಪ್ರತಿಭಟನೆ ಇಷ್ಟೇ ಇವತ್ತು ಆಗ್ರಹ, ರೈತರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಅಂತಂದ್ರೆ ರೈತರ ಬೆಳೆದ ಬೆಳೆಗಳು ಭೂಮಿಯಲ್ಲಿ ಕೊಳೆತು ಹೋಗಿವೆ. ಆದ್ರೆ ಇಲ್ಲಿವರೆಗೂ ಕೇವಲ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಲ್ಲಿ ಭೇಟಿ ಮಾಡಿದರೆ ಹೊಣಹ ಇಲ್ಲಿ ಯಾವುದೇ ರೀತಿಯಾಗಿ ಒಂದೇ ಒಂದು ರೈತನಿಗೆ ಇವತ್ತು ಒಂದು ಪೈಸಾ ಇವತ್ತು ಆತನ ಖಾತೆಗೆ ಪರಿಹಾರ ಬಂದಿಲ್ಲ. ಇದರಿಂದ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು, ರೈತರಿಗೆ ಇಲ್ಲಿ ಪರಿಹಾರ ಘೋಷಣೆ ಮಾಡಬೇಕು. ನೆರೆ ಅಧ್ಯಯನ ತಂಡ ಬಂದು ಹೋಗಿದೆ ಕೇಂದ್ರದಿಂದ, ಅದು ಸಹಿತ ಕಾಟಾಚಾರಕ್ಕೆ ಭೇಟಿ ಕೊಟ್ಟು ಹೋಗಿದೆ. ಅದು ಕೇವಲ ಅಂದ್ರೆ ಒಂದೇ ಒಂದು ತಾಲೂಕಿಗೆ ಮೀಸಲಾಗಿದೆ. ಇದರಿಂದ ರೈತರಲ್ಲಿ ತಾರತಮ್ಯ ಬೇಡ, ಇವತ್ತು ಆದಷ್ಟು ಬೇಗ ರೈತನಿಗೆ ಪರಿಹಾರ ಘೋಷಣೆ ಮಾಡಬೇಕು, ಆತನ ಖಾತೆಗೆ ಹಣವನ್ನ ಜಮಾ ಮಾಡಬೇಕು, ರೈತನ ಕಣ್ಣೀರು ಒರೆಸಲು ಮುಂದಾಗಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾಗ್ತು. ದಶರಥ್, ಎಸ್ ಥ್ಯಾಂಕ್ ಯು ಯಲ್ಲಪ್ಪ.